ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಸಿ ಇ ಟಿ ವಿದ್ಯಾರ್ಥಿಗಳಿಗೆ ಸ್ವಾಗತ. ಇವತ್ತು ನೋಡೋದೆಲ್ಲ ಎರಡು ಕಾಮನ್ ಡೌಟನ್ನು ಕ್ಲಿಯರ್ ಮಾಡ್ತೀನಿ. ಮಾರ್ಕ್ಸ್ ಶೀಟ್ ಅಲಾಟ್ಮೆಂಟ್ ರೌಂಡ್ ಅಂದರೆ ಏನು, ಎಷ್ಟು ರೌಂಡ್ ಇರುತ್ತೆ ಸಿ ಇ ಟಿ ಕೌನ್ಸಿಲಿಂಗಲ್ಲಿ ಅಂತ. ಅದಕ್ಕಿಂತ ಮುಂಚೆ ಚಾನಲ್ಗೆ ನೀವೇನು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಅನ್ನೋದು ಕ್ಲಿಕ್ ಮಾಡಿ, ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ಇದು ಮೊದಲು ಬಂದುಬಿಟ್ಟು ವಾಟ್ ಇಸ್ ಮಾರ್ಕ್ಸ್ ಶೀಟ್ ಅಲಾಟ್ಮೆಂಟ್ ರೌಂಡ್ ಅಂದರೆ, ಇದೊಂದುಬಿಟ್ಟು ಇಲ್ಲಿ ಸೀಟ್ಸ್ ಅಲೋಟೇಟ್ ಆಗುತ್ತೆ ಮತ್ತು ಕ್ಯಾಂಡಿಡೇಟ್ಸ್ಗಳಿಗೆ. ಇದೊಂದುಬಿಟ್ಟು ಜಸ್ಟ್ ಒಂದು ಐಡಿಯಾ ಆಗಿರುತ್ತೆ. ಐಡಿಯಾ ಆಫ್ ಚಾನ್ಸಸ್ ಟು ಅಡ್ಮಿಷನ್ ಬೆಸ್ಟ್ ಆಫ್ ದೆನ್ ರ್ಯಾಂಕ್ ಆ್ಯಂಡ್ ಚಾಯ್ಸ್ ಪ್ರಿಫರೆನ್ಸ್. ನಿಮ್ಮ ರ್ಯಾಂಕ್ ಮತ್ತು ಚಾಯ್ಸ್ ಮೇಲೆ ಒಂದು ನಿಮಗೆ ಸೀಟ್ ಅಲಾಟ್ಮೆಂಟ್ ಆಗುತ್ತೆ. ಇದು ಜಸ್ಟ್ ನಿಮಗೆ ಫೈನಲ್ ಸೀಟ್ ಅಲಾಟ್ಮೆಂಟ್ ಆಗಿರೋದಿಲ್ಲ, ಇದು ಜಸ್ಟ್ ನಿಮಗೆ ಒಂದು ಐಡಿಯಾ ತೋರಿಸುತ್ತೆ ಯಾವ ರೀತಿ ನೆಕ್ಸ್ಟ್ ಪ್ರೊಸೀಜರ್ ಇರುತ್ತೆ ಅಂತ. ಕೆಲವೊಂದು ವಿದ್ಯಾರ್ಥಿಗಳಿಗೆ ಗೊತ್ತಿರೋದಿಲ್ಲ, ಈ ಒಂದು ಐಡಿಯಾ ಕೊಡುತ್ತೆ. ಈ ಐಡಿಯಾ ಮೂಲಕ ನೀವು ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಮಾಡ್ತೀರಾ, ನಂತರ ನಿಮಗೆ ಫೈನಲ್ ಸೀಟ್ ಅಲಾಟ್ಮೆಂಟ್ ಆಗುತ್ತೆ. ಗ್ಯಾಪ್ನಲ್ಲಿ ಇದು ಮಾರ್ಕ್ಸ್ ಶೀಟ್ ಅಲಾಟ್ಮೆಂಟ್ ಅಂದ್ಬಿಟ್ಟು ಡ್ರಾಫ್ಟ್ ಇದ್ದಂಗೆ ಫೈನಲ್ ಸೀಟ್ ಅಲಾಟ್ಮೆಂಟ್ ಅಂದ್ಬಿಟ್ಟು ಅದು ಫೈನಲ್ ಆಗಿರುತ್ತೆ. ಇದು ಒಂದ್ಬಿಟ್ಟು ಜಸ್ಟ್ ನಿಮಗೆ ಐಡಿಯಾನ ಕೊಡುತ್ತೆ. ಈಗ ನಿಮಗೆ ಕ್ಲಾರಿಫೈ ಆಗ್ತಾ ಅನ್ಕೋತೀನಿ ವಿದ್ಯಾರ್ಥಿಗಳಿಗೆ, ಇದೊಂದು ಜಸ್ಟ್ ಐಡಿಯಾ ಕೊಡುತ್ತೆ. ನಂತರ ಎಷ್ಟು ರೌಂಡ್ ಇರುತ್ತೆ ಅಂದರೆ, ಇಲ್ಲಿ ನಿಮ್ಗೆ ಟೋಟಲ್ ಬಂದ್ಬಿಟ್ಟು 4 ರೌಂಡ್ ಇರುತ್ತೆ. ಅಲ್ಲಿ ನಿಮಗೆ 3 ರೌಂಡ್ ಬಂದ್ಬಿಟ್ಟು ಕಂಪಲ್ಸರಿ ಇರುತ್ತೆ. ರೌಂಡ್ 1, ರೌಂಡ್ 2 ಮತ್ತು ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಬಂದ್ಬಿಟ್ಟು ನಿಮಗೆ ಕಂಪಲ್ಸರಿ ನಿಮಗೆ ಎಲ್ಲ ವಿದ್ಯಾರ್ಥಿಗಳಿಗೆ ವರ್ಷ ವರ್ಷ ಇರುತ್ತೆ. ಇನ್ನು ಸ್ಪೆಷಲ್ ರೌಂಡ್ ಬಂದ್ಬಿಟ್ಟು ಇನ್ಕೇಸ್ ಸೀಟ್ ಮಿಕ್ಕಿದ್ರೆ, ಇನ್ಕೇಸ್ ಕಾಲಾವಕಾಶ ಇದ್ದರೆ ಸ್ಪೆಷಲ್ ರೌಂಡನ್ನು ಕೂಡ ಕರೀತಾರೆ. ಸ್ಪೆಷಲ್ ರೌಂಡ್ಗೂ ಕೂಡ ಇನ್ಕೇಸ್ ನೀವು ಸಪ್ಲಿಮೆಂಟ್ರಿ ಅವರು ಅದೇ ರೀತಿ ಬೇರೆಯವರೆಲ್ಲ ಸ್ಪೆಷಲ್ ರೌಂಡ್ ಕೂಡ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಕೂಡ ಇನ್ಕೇಸ್ ಸೀಟ್ ಸಿಕ್ಕಿಲ್ಲ ಅಂದರೆ ಅವರು ಕೂಡ ಸ್ಪೆಷಲ್ ರೌಂಡ್ಗೆ ಭಾಗವಹಿಸ್ಬೋದು. ಇದು ಇವತ್ತಿನ ಅಪ್ಡೇಟ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಎವ್ರಿ.